ಸಚಿವ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನದಿಂದ ಮೊಟಕುಗೊಂಡಿದ್ದ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಇಂದು ಚಾಲನೆ ದೊರಕಿದೆ. ತಾಲೂಕು ಕ್ರೀಡಾಂಗಣದಲ್ಲಿ 2022-23 ಸಾಲಿನ ಕ್ರೀಡಾಕೂಟ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ರಾಯಚೂರು ಜಿಲ್ಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಲಿಂಗಸೂರು ವತಿಯಿಂದ ತಾಲೂಕು ಮಟ್ಟದ ಕಿರಿಯ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶಾಸಕ ಡಿಎಸ್ ಸುಳ್ಗೇರಿ ಸಸಿಗೆ ನೀರುಣಿಸಿ ಕ್ರೀಡಾ ಧ್ವಜವನ್ನು ಹಾರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಹುಲಿಗೇರಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆ ಮಾಡುವಂತೆ ಕರೆ ನೀಡಿದರು. ಆಟ ಎಂದ ಮೇಲೆ ಸೋಲು ಗೆಲುವು ಸಹಜ, ಅದೆಲ್ಲವನ್ನ ಸಹಜವಾಗಿ ಸ್ವೀಕರಿಸಬೇಕು. ತೀರ್ಪುಗಾರರು ಕೂಡ ಯಾರಿಗೂ ಅನ್ಯಾಯವಾಗದ ಹಾಗೆ ನ್ಯಾಯಸಮ್ಮತ ತೀರ್ಪು ನೀಡಬೇಕೆಂದು ಸೂಚನೆ ನೀಡಿದರು. ಕ್ರೀಡೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಉತ್ತಮವಾಗಿ ಸ್ಪರ್ಧಿಸಿ ವಿಜೇತರಾಗುವಂತೆ ಶಾಸಕರು ಹಾರೈಸಿದರು. ಬರಬೇಕು ಮಕ್ಕಳು ಯಾವ ರೀತಿಯಾಗಿ ಮುನ್ನಡೆಸುವಂತ ಮಕ್ಕಳನ್ನ ಒಂದು ತೆರೆಯಲ್ಲಿರುವಂತ ಒಂದು ಯಾವುದೋ ದೇಶ ಭಾವನೆಯನ್ನ ಬಿಟ್ಟು ಕ್ರೀಡಾಕೂಟದಲ್ಲಿ ಎಲ್ಲರೂ ಅಣತಮ್ಮರಾಗಿ ಒಂದು ಕ್ರೀಡಾ ಮನೋಭಾವನೆಯಲ್ಲಿ ಬಯಸಿಕೊಂಡಿರುವಂತ ಇವತ್ತಿನ ನಮ್ಮ ತಾಲೂಕು ಮಟ್ಟ ಕ್ರೀಡಾಕೂಟ ಯಾವ ರೀತಿ ಇರ್ಬೇಕಂದ್ರೆ ಯಾರೇ ಶಿಕ್ಷಕರಾಗಲಿ ದೈ ಶಿಕ್ಷಕರು ನನ್ನ ಸಾಲಿ ಮುಂದೆ ಬರಬೇಕು ನಿಮ್ಮ ಸಾಲಿ ಮುಂದೆ ಬರಬೇಕು ರೀತಿಯಲ್ಲಿ ತಾರತಮ್ಯ ಮಾಡಲಾರ್ದ ಎಲ್ಲರೂ ನನ್ನ ಮಕ್ಕಳು ಆ ಮಕ್ಕಳಿಗೆ ಯಾವ ರೀತಿಯಾಗಿ ನಾನು ನಿರ್ಣಯನ ಕೊಟ್ಟರೆ ಆ ನಿರ್ಣಯದಲ್ಲಿ ಆ ಮಗುವಿಗೆ ಎಷ್ಟೋ ಉತ್ಸಾಹ ಆಗುತ್ತಾ ಆ ಉತ್ಸಾಹದಲ್ಲಿ ಆ ಮಗುವನ್ನ ಮುಂಬರುವಂತದಲ್ಲಿ ಹೆಚ್ಚಿನ ಇವತ್ತೇನು ಮುದ್ದು ಮಕ್ಕಳು ಬಂದಿದ್ದು ಅವ್ರು ಹೆಚ್ಚಿನ ಹೋಗಿ ಕ್ರೀಡಾಕೂಟದಲ್ಲಿ ಇಡೀ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪರ್ಧೆಗೆ ಮಾಡೋ ರೀತಿಯಲ್ಲಿ ಒಳ್ಳೆ ಕೆಲಸ ಆಗಲಿ ಅವರ ನಿರ್ಣಯಕ್ಕೆ ಏನ್ ಮಾಡ್ತಾ ಇದ್ದೀರಿ ಆ ನಿರ್ಣಯನ್ನ ಸರಿಯಾದ ನಿರ್ಣಯನ ಕೊಟ್ಟು ಯಾವುದೇ ಶಾಲೆ ಬರಲಿ ನಮ್ಮ ತಾಲೂಕಿನ ಶಾಲೆ ಬರುವಂತ ಮಕ್ಕಳು ಆ ಮಕ್ಕಳಿಗೆ ನ್ಯಾಯವನ್ನ ದೊರಿಸಿಕೊಡ್ಬೇಕು ತಿಳ್ಕೊಂಡೆಲ್ಲ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಉಪಾಧ್ಯಕ್ಷ ಎಂಡಿ ರಫಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಾಂತೇಶ್ ಪಾಟೀಲ್, ಅಕ್ಷರ ದಾಸೋಹ ಅಧಿಕಾರಿ ಚಂದ್ರಶೇಖರ್ ಕುಂಬಾರ್ ಸೇರಿದಂತೆ ಇತರೆ ಗಣ್ಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು.